ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ, ತಾಲೂಕು ಘಟಕ ಮಂಡ್ಯ, ಜಿಲ್ಲಾ ಪ್ರತಿನಿಧಿ ಗುಣಶೇಖರ ಸಿ. ಈ ದಿನ ರಾಜ್ಯ ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ರಾಜ್ಯಾದ್ಯಂತ ತಾಲೂಕು ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿರುತ್ತವೆ. ನಮಗೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಇದುವರೆಗೂ ಕೂಡ ಹುದ್ದೆ ಸೃಷ್ಟಿಯಾದಾಗಿಂದಲೂ ಕೂಡ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ. ಜವಾಬ್ದಾರಿಗಳನ್ನು ಮಾತ್ರ ಹೆಚ್ಚು ನೀಡಿದ್ದಾರೆ. ಆದರೆ ಆ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಯಾವುದೇ ಸೌಲಭ್ಯಗಳನ್ನು ನಮಗೆ ನೀಡಿಲ್ಲ. ಅದೇ ರೀತಿ ನಮ್ಮ ಸೇವಾ ಸೌಲಭ್ಯಗಳನ್ನು ಸಹ ನಮಗೆ ನೀಡಿಲ್ಲ. ಸೇವಾ ಸೌಲಭ್ಯಗಳಲ್ಲಿ ಯಾವುದೇ ಒಂದು ಪರಿಣಾಮಕಾರಿಯಾದಂಥ ನಮಗೆ ಸೌಲಭ್ಯಗಳನ್ನು ಇದುವರೆಗೂ ಸರ್ಕಾರದಿಂದ ನಮಗೆ ದೊರಕಿಲ್ಲ. ಅದೇ ರೀತಿ ನಿರಂತರವಾಗಿ ಮೊಬೈಲ್ ಆ್ಯಪ್ಗಳಲ್ಲಿ 17ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳನ್ನು ನಾವು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಿರಂತರವಾದಂಥ ಒತ್ತಡ, ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಸಾಕಷ್ಟು ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಗ್ರಾಮಾಡಳಿತಾಧಿಕಾರಿಗಳು ಒತ್ತಡಕ್ಕೆ ಸಿಲುಕಿ ಹೃದಯಾಘಾತ, ಬ್ರೈನ್ ಸ್ಟ್ರೋಕ್ನಿಂದ ಮರಣ ಹೊಂದಿದ್ದಾರೆ. ಈ ಎಲ್ಲ ಒಂದು ಅಂಶಗಳಿಂದ ರಾಜ್ಯದ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಈ ದಿನ ಸರ್ಕಾರವನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡಲು ಪೂರಕ ವಾತಾವರಣ ನಿರ್ಮಿಸಿ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ, ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ನಿರಂತರವಾಗಿ ಏರಲಾಗ್ತಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ದಿನದ ಅನಿರ್ದಿಷ್ಟವಾದಿ ಮುಷ್ಕರದ ಪ್ರಾರಂಭ ದಿನದಿಂದ ನಾವು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇವೆ. ನಮಸ್ತೆ, ಬನ್ನಿ ಈ ಕಡೆ ಸಪೋರ್ಟ್ ಇದೆ ನಮ್ದು ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಬಂದು ಹೇಳಿ ಕುತ್ಕೊಂಡ್ಬಿಡಿ, ಸಪೋರ್ಟ್ ಇದೆ ನಮ್ದು ಅಂತ ಹೇಳಿ, ನನ್ನ ಬೆಂಬಲ ಸಂಪೂರ್ಣವಾಗಿದೆ ಅಂತ ಹೇಳಿ ಘೋಷಣೆ ಮಾಡಿ. ಗ್ರಾಮಾಡಳಿತ ಅಧಿಕಾರಿಗಳ ಅಧ್ಯಕ್ಷ ಕುಮಾರ್ ಅಂತ. ನಾವು ಇಂದಿನ ಮುಷ್ಕರ ದಿನಾಂಕ 22/9/2024 ಚಿತ್ರದುರ್ಗ ಭವನದಲ್ಲಿ ನಮ್ಮ ರಾಜ್ಯ ಸಂಘದ ತೀರ್ಮಾನದಂತೆ ಕಾರ್ಯಕಾರಿಣಿ ಸಭೆ ಏರ್ಪಡಿಸಿತ್ತು. ಅಲ್ಲಿ ಎಲ್ಲ ರಾಜ್ಯದ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲ ತೀರ್ಮಾನದಂತೆ ನಾವು ಅಂದೇ ಮುಷ್ಕರ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಎಲ್ಲ ತಾಲೂಕುಗಳಿಗೂ ತಾಲೂಕಿನಲ್ಲಿ ಎಲ್ಲ ತಹಸೀಲ್ದಾರ್ ಮುಖಾಂತರ ಮನವಿ ಈಗಾಗಲೇ ನೀಡಿದ್ವಿ. ಮನವಿ ನೀಡಿದಂತೆಯೇ ನಾವು ಹಿಂದಿನ 26 ಈ ದಿನ ಸಭೆಯ ತೀರ್ಮಾನದಂತೆ ನಾವು ಇವತ್ತು ಮುಷ್ಕರ ಮಾಡಿದ್ದೀವಿ. ಮುಷ್ಕರದ ಬೇಡಿಕೆಗಳು ಏನಂದರೆ, ನಾವು ಗ್ರಾಮದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸ ಮಾಡ್ತಿದ್ವಿ, ನಮ್ಗೆ ಯಾವುದೇ ಆದಂಥ ಸೌಕರ್ಯಗಳಾಗಿ ಯಾವುದೂ ಇಲ್ಲ. ಹಳ್ಳಿಗೆ ಹೋದರೆ ಎಲ್ಲೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಜನರ ಸೇವೆ ಮಾಡ್ತಿದ್ದೀವಿ. ಜನರಿಗೆ ಸುಗಮವಾಗಿ ಸರಾಗವಾಗಿ ಸಿಗಲಿ, ಎಲ್ಲ ಸೌಕರ್ಯಗಳನ್ನು ಜನರಿಗೆ ಬೇಗ ತಲುಪಿಸೋಣ ಅಂತ ನಮಗೆ ಕೊಟ್ಟರೆ ಸೌಕರ್ಯಗಳು ಏನಂದರೆ, ಒಂದು ಚೇರ್ ಇಲ್ಲ, ಒಂದು ಕಚೇರಿ ಇಲ್ಲ, ನಮಗೆ ಯಾವುದೇ ಅಂಥ ವ್ಯವಸ್ಥೆ ಇಲ್ಲ, ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ. ಈಗಿನ ದಿನದಲ್ಲಿ ಎಲ್ಲ ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡಿ ಕೇಳಿದ್ದಾರೆ. ಮೊಬೈಲ್ ಒಂದು ನಾವು PR ಹಿಂದೆ ಭೇಟಿ ಮಾಡಿದ್ವಿ, ಭೇಟಿ ಮಾಡಿ ನಮಗೆ ಈಗಾಗಲೇ ಇನ್ನೊಂದು ವೀಕಲ್ಲಿ ಲ್ಯಾಪ್ಟಾಪ್ ಕೊಡ್ತೀವಿ, ಫೋನ್ ಕೊಡ್ತೀವಿ ಅಂತ ಹೇಳಿದರು. ಇದುವರೆಗೂ ಅದು ಯಾವುದೇ ಅಂತ ಬೇಡಿಕೆಗೆ ಸ್ಪಂದಿಸಿಲ್ಲ. ಹಾಗಾಗಿ ನಮಗೆ ಸರ್ಕಾರದಿಂದ ಸಿಗುವಂಥ ಸೌಕರ್ಯಗಳು ಕೊಟ್ಟರೆ ಸಾರ್ವಜನಿಕರಿಗೆ ಉತ್ತಮವಾಗಿ ಸುಗಮವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಇಂದಿನ ನಾವು ಮುಷ್ಕರ ಕೈಗೊಂಡಿದ್ದೆ. ಎಷ್ಟು ದಿನ ಮುಷ್ಕರ ಮಾಡ್ತೀರಿ ಸರ್? ರಾಜ್ಯ ಸರ್ಕಾರದ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ತೀರ್ಮಾನದಂತೆ ಮುಷ್ಕರ ಕೈಗೊಂಡಿದ್ದೆ ಸರ್. ಅದೇ ಎಷ್ಟು ದಿನ ಅಂತ ಆದೇಶ ಮಾಡಿದ್ದಾರೆ? ನಿರ್ದಿಷ್ಟ ಅವಧಿ ಅಂತ ಹೇಳಿದರೆ ಸರ್, ಅದೇ ರೀತಿ ನಾವು
ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಮಾತಾಡಿ ಸರ್. ರಾಜ್ಯ ಸಂಘದ ಅಧ್ಯಕ್ಷ ಮೇರೆಗೆ ನಾವು ಮುಷ್ಕರ ಕೈಗೊಂಡಿದ್ದೀವಿ.